ಶಿಡ್ಲಘಟ್ಟ ತಾಲೂಕಿನ ಅಮರಾವತಿ ಗ್ರಾಮದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಬೆಂಗಳೂರು ಉತ್ತರ ವಿವಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಮ್ಮ ಜಿಲ್ಲೆಯ ಹಲವು ವರ್ಷಗಳ ಕನಸು ನನಸಾದ ಕ್ಷಣ ಬಂದಿದೆ ಜಿಲ್ಲೆಗೆ ಇದು ಐತಿಹಾಸಿಕ ಕ್ಷಣ ಇಂತಹ ಕ್ಷಣ ನೀಡಿದ ಸಚಿವ ಅಶ್ವತ್ಥ ನಾರಾಯಣರವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಅವರು ಹೇಳಿದರು ಬೆಂಗಳೂರು ಉತ್ತರ ವಿವಿ 172 ಎಕರೆ ವಿಸ್ತೀರ್ಣದ ವಿಶಾಲ ಮೈದಾನದಲ್ಲಿ ನಿರ್ಮಾಣವಾಗುತ್ತಿದೆ 88 ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಉತ್ತರ ವಿವಿ ಇಂದು ಶಂಕುಸ್ಥಾಪನೆಯಾಗಿದ್ದು ಈ ಭಾಗದ ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಲು ಹೆಚ್ಚು ಶ್ರಮಿಸಲಿ ಎಂದು ಅವರು ಹೇಳಿದರು ಶಿಡ್ಲಘಟ್ಟವನ್ನು ರೇಷ್ಮೆ ನಗರದ ಜೊತೆಗೆ ಜ್ಞಾನ ನಗರ ಎಂದು ಕರೆಯಲಾಗಿದೆ 21ನೇ ಶತಮಾನ ಜ್ಞಾನದ ಶತಮಾನ ಎಂದು ಕರೆಯಲಾಗಿದೆ ಯಾವುದೇ ಸಂಪತ್ತಿಗಿಂತ ಜ್ಞಾನ ಸಂಪತ್ತು ಮುಖ್ಯ ಎಂದು ತೋರಿಸಿದ ಶತಮಾನ ಇದಾಗಿದೆ ಜೊತೆಗೆ ಶಿಡ್ಲಘಟ್ಟ ತಾಲೂಕಿಗೆ ನಮ್ಮ ಸರ್ಕಾರ ವಿಶೇಷ ಕೊಡುಗೆ ನೀಡಿದೆ ಈ ಭಾಗದ ರೇಷ್ಮೆ ಬೆಳೆಗಾರರಿಗೆ ಉತ್ಕೃಷ್ಟ ರೇಷ್ಮೆ ಮಾರುಕಟ್ಟೆ ನಿರ್ಮಾಣಕ್ಕಾಗಿ ನಮ್ಮ ಸರ್ಕಾರ ಈ ಬಾರಿಯ ಆಯವ್ಯಯದಲ್ಲಿ 75 ಕೋಟಿ ಮಂಜೂರು ಮಾಡಿದೆ ಎಂದು ಹೇಳಲು ಹರ್ಷಿಸುವುದಾಗಿ ಹೇಳಿದರು ಜೊತೆಗೆ ಸಾದಲಿ ಗ್ರಾಮದಲ್ಲಿದ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು 10 ಕೋಟಿ ವೆಚ್ಚದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ ಜಂಗಮಕೋಟೆಯಲ್ಲಿ ಮಾದರಿ ಆರೋಗ್ಯ ಕೇಂದ್ರವನ್ನು ನಿರ್ಮಿಸಲಾಗಿದೆ ಹೀಗೆ ಹಲವು ಅಭಿವೃದ್ಧಿ ಮಾಡುವ ಮೂಲಕ ಶಿಡ್ಲಘಟ್ಟ ತಾಲೂಕಿಗೆ ವಿಶೇಷ ಒತ್ತು ನೀಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ ಎಂದರು ಬೆಂಗಳೂರು ಉತ್ತರ ವಿವಿಯಲ್ಲಿ 1 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಇಷ್ಟು ಪ್ರಮಾಣದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಮೂಲಕ ವಿವಿ ವಿಶೇಷ ಛಾಪು ಮೂಡಿಸಲಿದೆ ದೂರಗಾಮಿ ಆಲೋಚನೆ ಅನುಷ್ಠಾನ ಮಾಡುವಲ್ಲಿ ಸರ್ಕಾರ ಸಫಲವಾಗಿದೆ ಉನ್ನತ ಶಿಕ್ಷಣ ಸಚಿವರು ನಿಗದಿತ ಸಮಯದಲ್ಲಿ ವಿವಿ ನಿರ್ಮಾಣ ಮಾಡಲು ಶ್ರಮಿಸಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ ಸಚಿವರು ನಿಮ್ಮ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ ನಿಮ್ಮ ಶಿಕ್ಷಣದ ಮೂಲಕ ನಿಮ್ಮ ಪೋಷಕರು ಮತ್ತು ನಿಮ್ಮ ಗ್ರಾಮಗಳಲ್ಲಿ ಬೆಳಕಾಗುವ ಶಕ್ತಿ ಸಿಗಲಿ ಎಂದು ವಿದ್ಯಾರ್ಥಿಗಳಿಗೆ ಹಾರೈಸಿದರು ಒಂದು ಜೋಕ್ ಏನು ಅಂತಂದ್ರೆ ಆಂಧ್ರದ ಅಮರಾವತಿ ರೀತಿಯಲ್ಲಿ ಆಗಬಾರದು ಕರ್ನಾಟಕದ ಅಮರಾವತಿಯ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ವಿಶ್ವವಿದ್ಯಾನಿಲಯ ಇಡೀ ವಿಶ್ವಕ್ಕೆ ಒಂದು ಮಾದರಿ ಆಗಬೇಕು ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಏನು ಅಂದ್ರೆ ಅತ್ಯಂತ ಸಕ್ರಿಯವಾಗಿರ್ತಕ್ಕಂಥ ನನ್ನ ಸಚಿವ ಸಂಪುಟದಲ್ಲಿ ಒಬ್ಬ ಆತ್ಮೀಯ ಸ್ನೇಹಿತರು ಸ್ಪೀಡ್ ಅಂಡ್ ಸ್ಕೇಲ್ ನಾನು ಅವ್ರ ಬಗ್ಗೆ ಹೇಳಬೇಕಂದ್ರೆ ಎರಡನೇ ಪದದಲ್ಲಿ ಸ್ಪೀಡ್ ಮತ್ತು ಸ್ಕೇಲ್ ನಾಳೆ ಆಗೋದು ಇವತ್ತು ಮಾಡಬೇಕು ಇವತ್ತು ಮಾಡೋದು ಈಗ ಮಾಡಬೇಕು ಅನ್ನುವಂತ ಒಂದು ಮನಸ್ಥಿತಿ ಇರ್ತಕ್ಕಂಥ ಒಬ್ಬ ಕ್ರಿಯಾಶೀಲ ಸಚಿವರು ಮತ್ತು ಸ್ಕೇಲ್ ಯಾವಾಗಲೂ ಕೂಡ ಮುಂದಿನ 25 ವರ್ಷಕ್ಕೆ ಏನಾಗಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಒಂದು ಯೋಜನೆಯನ್ನು ರೂಪಿಸುವಂಥದ್ರಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂಥ ಸಚಿವರಲ್ಲಿ ಒಬ್ಬರಾಗಿದ್ದಾರೆ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಹಾಗಾಗಿ ಇಂಥ ಒಂದು ಒಳ್ಳೆಯ ತಂಡವನ್ನು ಕಟ್ಟಿಕೊಂಡಂತ ನಮ್ಮ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಎಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಇವತ್ತು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ ಹಾಗಾಗಿ ಇವತ್ತು ಇನ್ನೂ ಕೂಡ ಅನೇಕರು ಮಾತನಾಡೋರಿದ್ದಾರೆ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಾಗಲಿ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಇವತ್ತು ಈ ಸಂಸ್ಥೆ ಸ್ಥಾಪನೆ ಆಗೋ ಮೂಲಕ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗೋ ಮೂಲಕ ನಮ್ಮ ಯುವಕರಲ್ಲಿ ಒಂದು ದೊಡ್ಡ ಶಕ್ತಿ ಮತ್ತು ಪ್ರತಿಭೆಯನ್ನು ಹೆಚ್ಚಿಸಲಿಕ್ಕೆ ಒಂದು ಪೂರಕವಾಗಿರುವಂಥ ಒಂದು ಭರವಸೆದಾಯಕವಾಗಿರುವಂಥ ಒಂದು ಸಂಸ್ಥೆ ಇವತ್ತು ನಿರ್ಮಾಣ ಆಗ್ತಿರುವಂಥದ್ದು ಇವತ್ತು ತಮಗೆಲ್ಲ ಗೊತ್ತಿದ ಹಾಗೆ ಇವತ್ತು ನಮ್ಮ ಕರ್ನಾಟಕ ಇವತ್ತು ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ನಮ್ಮ ಭಾರತ ಇವತ್ತು ಉತ್ತಮವಾಗಿರುವಂಥ ಭವಿಷ್ಯವನ್ನು ಕಾಣ್ತಿರೋದು ಬಹಳ ಪ್ರಮುಖವಾಗಿ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋ ಮೂಲಕ ಇವತ್ತು ಜ್ಞಾನ ಹೊಂದಿದರೆ ಎಲ್ಲ ಕ್ಷೇತ್ರದಲ್ಲಿ ವ್ಯವಸಾಯದಿಂದ ಹಿಡಿದು ಬಾಹ್ಯಾಕಾಶದವರೆಗೂ ಎಲ್ಲ ಕ್ಷೇತ್ರದಲ್ಲೂ ಉತ್ತಮಗೊಳಿಸಿಕೊಂಡು ನಮ್ಮ ಸ್ವಾಯತ್ತತೆ ನಮ್ಮ ಸದೃಢತೆ ನಾವು ಸ್ವಾವಲಂಬಿಗಳಾಗಿ ನಮ್ಮ ದೇಶದ ಅವಶ್ಯಕತೆಗಳನ್ನು ಉತ್ತಮವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ತಾವೆಲ್ಲ ನೋಡಿದ್ರೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ದೇಶದ ಅವಶ್ಯಕತೆ ಅಥವಾ ನಮಗೆ ಬೇಕಾಗಿರುವಂಥ ಪ್ರತಿಯೊಂದು ಪದಾರ್ಥಗಳು ಎಲ್ಲವೂ ಬೇರೆ ಬೇರೆ ದೇಶದಿಂದ ಬರುವಂಥದ್ದಿತ್ತು ಆಗ ನೋಡಿದಾಗ ಒಂದು ಮಾಸ್ಕ್ ಸಹ ಬೇರೆ ದೇಶದಿಂದ ಬರುತ್ತಿತ್ತು
ಇವನ್ನೆಲ್ಲ ನೋಡಿದಾಗ ನಮ್ಮ ದೇಶಕ್ಕೆ ಇನ್ನು ಎಷ್ಟು ಹೆಜ್ಜೆ ಮುಂದೆ ಇಡಬೇಕಾಗಿದೆ, ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕಾಗಿದೆ. ನಮ್ಮ ಸ್ವಾಯತ್ತತೆ, ನಮ್ಮ ಸ್ವಾವಲಂಬಿತನವನ್ನು ಹೆಚ್ಚಿಸ್ಕೋಬೇಕು ಅಂದರೆ ಈ ಪರಿಹಾರ ಕಂಡಿಡ್ಕೊಳ್ಳುವಂಥದ್ದಾಗಬೇಕು, ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು, ನಮ್ಮ ಸಮಾಜ ಎದುರಿಸ್ತಿರೋ. ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ, ಬೆಂಗಳೂರು ಉತ್ತರ ವಿವಿ ಕುಲಪತಿ ನಿರಂಜನ್ ವಾನಳ್ಳಿ, ಡಾಕ್ಟರ್ ವೆಂಕಟೇಶ್ ಮೂರ್ತಿ, ಮಾಜಿ ಶಾಸಕ ರಾಜಣ್ಣ, ರಾಮಚಂದ್ರೇಗೌಡ, ಮುರಳಿ, ಸುರೇಂದ್ರಗೌಡ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಗದೀಶ್ ಬಾಬು, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ.